ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ರಾಸಲೀಲೆ ಸಿಡಿ ಪ್ರಕರಣದ ಬೆನ್ನಲ್ಲೇ ರಾಜ್ಯದ 6 ಮಂದಿ ಸಚಿವರು ಕೋರ್ಟ್ ಮೆಟ್ಟಿಲೇರಿದ್ದು ತಮ್ಮ ವಿರುದ್ಧ ಯಾವುದೇ ಸುದ್ದಿ ಪ್ರಸಾರ ಮಾಡದಂತೆ ಮಾಧ್ಯಮಗಳಿಗೆ ಆದೇಶಿಸಬೇಕು ಎಂದು ಕೋರಿದ್ದಾರೆ 6 ಮಂದಿ ಸಚಿವರು ಕೋರ್ಟ್ ಗೆ ಮರೆಯನ್ನ ಹೋಗಿದ್ದಾರೆ ಇದರಲ್ಲಿ ನಗರಾಭಿವೃದ್ಧಿ ಸಚಿವ ಬೈರತಿ ಬಸವರಾಜು ಕೂಡ ಸೇರಿದ್ದಾರೆ ಮಂಗಳೂರಿಗೆ ಬಂದ ಸಚಿವರನ್ನ ಮಾಧ್ಯಮದವರು ಇಂದು ಪ್ರಶ್ನಿಸಿದರು ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಬೈರತಿ ಬಸವರಾಜು ನಮ್ಮ ಕೈ ಬಾಯಿ ಎಲ್ಲವೂ ಶುದ್ಧವಾಗಿದೆ ಮುಂಬೈನಲ್ಲಿ ಏನು ಕೂಡ ನಡೆದಿಲ್ಲ ಏನಾದರೂ ನಡೆದಿದ್ರೆ ದಾಖಲೆ ಬಿಡುಗಡೆ ಮಾಡಲಿ ಎಂದರು ನಾವೆಲ್ಲರೂ ಸರ್ಕಾರದಲ್ಲಿ ಒಳ್ಳೆಯ ಕೆಲಸವನ್ನ ಮಾಡಿದ್ದೀವಿ ವಿರೋಧ ಪಕ್ಷದವರು ನಮ್ಮನ್ನ ಗುರಿಯಾಗಿಸಿದ್ದಾರೆ ಎಂದರು ರಮೇಶ್ ಜಾರಕಿಹೊಳಿ ಅವರಿಗೂ ನಮಗೂ ಸಿಕ್ಕಿಲ್ಲ ಎಂದರು ಇನ್ನು ಸಚಿವ ಡಿವಿ ಸದಾನಂದ ಗೌಡ ಮಾತನಾಡಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸದನದಲ್ಲಿ ಗಲಾಟೆ ಮಾಡುತ್ತಾ ಇರುವುದು ಸರಿಯಲ್ಲ ಅವರಿಗೆ ಸರ್ಕಾರ ನಡೆಸುವುದಕ್ಕೂ ಬರಲ್ಲ ಮಾಡುವವರಿಗೂ ಅದನ್ನ ಮಾಡಲು ಬಿಡಲ್ಲ ಎಂದರು ಸಿದ್ದರಾಮಯ್ಯರಿಗೆ ಸದನ ನಡೆಸಲಿಕ್ಕೆ ಬಿಡಕ ಆಗಲ್ಲ ಅವರು ಚರ್ಚೆ ಮಾಡಿದ್ರೆ ಸದನದಲ್ಲಿ ಮಾಡ್ಲಿ ಯಾಕೆ ಸದನ ನಡೆಸಲಿಕ್ಕೆ ಬಿಡಲ್ಲ ಅವರಲ್ಲಿ ಏನು ಇಲ್ಲ ಏನೋ ಒಂದು ಸುಮ್ಮನೆ ಒಂದು ಬೂಟಾಟಿಕೆಯಿಂದ ಮಾಡ್ಕೊಂಡು ಎಲ್ಲರ ಮೇಲೆ ಹರಿಹಾಯಿದೆ ಸಿದ್ದರಾಮಯ್ಯರವರ ಪುಟ್ಟು ಗುಣ ಅದ ಕಾರಣ ಸೀಟಿದ ಚರ್ಚೆ ಮಾಡಬೇಕಾ ಸದನದಲ್ಲಿ ಮಾಡಿ ಸದನದಲ್ಲಿ ಯಾವುದು ಅಜೆಂಡಾ ಉಂಟಾ ಅಜೆಂಡಾ ತಕೊಂಡು ಮಾಡಿ ಅಲ್ಲಿ ಯಾಕೆ ಧರಣಿಗೆ ಬಾವಿಗೆ ಹರ್ತೀರಿ ಸರ್ ತನಿಖೆ ನಡೀತಾ ಇದೆ ನೋಡಿ ನಾನು ಮಂತ್ರಿ ಬಸವರಾಜರು ಮಂತ್ರಿ ನಾವು ಸ್ವಲ್ಪ ನಮ್ಮ ಸ್ಥಾನಮಾನದ ಘನತೆಯನ್ನು ಉಳಿಸಿಕೊಂಡು ನಾವು ನಮ್ಮ ಕೆಲಸಗಳನ್ನು ಮಾಡಬೇಕು ನಾವು ತನಿಖೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ನಾವು ದಾರಿಯಲ್ಲಿ ಬಾಯಿಗೆ ಬಂದಾಗ ಹೇಳಿಕೊಟ್ಟು ತನಿಖೆ ಹಾದಿ ತಪ್ಪಿಸುವಂಥದ್ದು ನಮ್ಮ ಜವಾಬ್ದಾರಿ ಅಲ್ಲ ತನಿಖೆ ಸರಿಯಾಗಿ ನಡೀಲಿ ಸಿದ್ದರಾಮಯ್ಯರು ಬಿಟ್ಟುಬಿಡಿ ತನಿಖೆ ಈಗಾಗಲೇ ತನಿಖೆ ಪ್ರಾರಂಭ ಆಗಿದೆ ಪೊಲೀಸರು ತನಿಖೆ ತಗೊಂಡಿದ್ದಾರೆ ನಿಮಗೆ ಏನಾದರೂ ವಿಚಾರ ಇದ್ದರೆ ನಿಮಗೆ ಯಾವ ಜಾಗದಲ್ಲಿ ಮಾತಾಡಬೇಕಾ ಆ ಜಾಗದಲ್ಲಿ ಮಾತಾಡಿ ನಿಮಗೆ ವಿಧಾನಸಭೆ ಅತ್ಯಂತ ಪ್ರಸ್ತುತ ಜಾಗ ಎಲ್ಲವನ್ನು ಮಾತಾಡಿ ವಿಧಾನಸಭೆ ನಡೆಯೋಕ್ಕೆ ಬಿಡಲ್ಲ ಹೊರಗೆ ಬಂದು ಬಾಯಿಗೆ ಬಂದಾಗ ಮಾತಾಡೋದು ಅರ್ಥ ಏನಿದು ಒಬ್ಬ ಮಾಜಿ ಮುಖ್ಯಮಂತ್ರಿ ಆಗಿದ್ದವರು ಈ ರೀತಿ ಸಣ್ಣ ಮನತನ ತೋರಿಸುವಂಥದ್ದು ಇದು ಅವರಿಗೆ ಶೋಭೆ ತರುವಂಥದ್ದಲ್ಲ ಕೆಲವು ಷಡ್ಯಂತ್ರಗಳು ನಡೀತಾ ಇದೆ ಅನ್ನೋದು ಮಾಹಿತಿ ಗೊತ್ತಾಗಿದೆ ಇವತ್ತು ನಾವು ನ್ಯಾಯಾಲಯಕ್ಕೆ ಹೋಗಿದ್ದೀವಿ ಅಷ್ಟು ಬಿಟ್ಟರೆ ಇದರಲ್ಲಿ ಏನು ಬೇರೆ ಏನು ವಿಷಯ ಇಲ್ಲ ನ್ಯಾಯಾಲಯಕ್ಕೆ ಹೋಗಬಾರ್ದಂತ ಏನೋ ನಿಧಿ ಕಣ್ಣಲ್ಲಿ ಇಲ್ಲ ಇವರೇನೋ ನಮಗೆ ಇದ ನಾವು ನಮ್ಮ ಅವಶ್ಯಕತೆಗೆ ನಾವು ಹೋಗಿದ್ದೀವಿ ಮುಂದೆ ಏನಾಗುತ್ತೆ ನೋಡಿ ಅಕಸ್ಮಾತ್ ಏನನ್ನ ಅದ್ರ ಹತ್ರ ನಮ್ಮದು ಇದ್ದಿದ್ರೆ ತೋರಿಸ್ಲಿ ತೋರಿಸಿ ಅದಕ್ಕೆ ನಾವು ಒಪ್ಕೊಂತೀವಿ ಸರ್ ಇವಾಗ ವಿರೋಧ ಪಕ್ಷಗಳು ಬೇರೆಯವರು ಕೂಡ ಹೇಳ್ತಾ ಇರೋದು ಮುಂಬೈಯಲ್ಲಿ ಏನೋ ನಡೆದಿದೆ ಎನ್ನುವಂಥ ಒಂದು ವಿಚಾರ ಯಾವುದು ನಡೆದಿಲ್ಲ ಏನು ನಡೆದಿಲ್ಲ ಏನಾದರೂ ನಡೆದಿರೋದಿದ್ರೆ ಅವ್ರ ಹತ್ರ ದಾಖಲಾತಿದ್ರೆ ಬಿಡುಗಡೆ ಮಾಡಿ ಸರ್ ಈಗ ಕೊನೆಯದಾಗಿ ಸರ್ ಈಗ ಏಕಾಏಕಿ ಈಗ 6 ಮಂದಿ ನೀನು ಕೋರ್ಟ್ ಮೊರೆ ಹೋಗಿರ್ತಕ್ಕಂಥದ್ದು ಈ ರೀತಿಯಾದಂಥ ಷಡ್ಯಂತ್ರಗಳು ನಡೀತಾ ಇದೆ ಟಾರ್ಗೆಟ್ ನಾವು ಕಾಂಗ್ರೆಸ್ ಪಕ್ಷದಿಂದ ಬಂದಿದ್ದಾರೆ ಅಂತೇಳಿ ಒಂದೇ ಉದ್ದೇಶಕ್ಕೆ ನಮ್ಮನ್ನು ಮಾಡ್ತಾ ಇದ್ದಾರೆ ಅನ್ನೋ ಉದ್ದೇಶಕ್ಕೆ ನಾಳೆ ಎಲ್ಲಿ ಕೂಡ ತೊಂದರೆ ಆಗಬಾರ್ದು ಮುಜುಗರ ಆಗಬಾರ್ದು ಮತ್ತು ನಮ್ಗೆ ಎಲ್ಲಿ ಕೂಡ ಧಕ್ಕೆ ಬರಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಹೋಗಿದ್ದೇವೆ